ವಿಫಲವಾಯ್ತ ಸಾರಾ ಮಹೇಶ್ ಸಂಧಾನ ಸಾರಾ ಎಂಟ್ರಿ ಬಳಿಕ ಗುಬ್ಬಿ ಶ್ರೀನಿವಾಸ್ ಹೇಳಿದ್ದೇನು ಕೆ ವಿರುದ್ಧ ಮತ್ತೆ ಗುಡುಗಿದ್ರ ಗುಬ್ಬಿ ಶ್ರೀನಿವಾಸ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ರಾಜ್ಯ ವಿಧಾನಸಭಾ ಚುನಾವಣೆಗೆ ಕೆಲವೇ ತಿಂಗಳು ಅಲ್ಲದೆ ಮೂರು ಪಕ್ಷಗಳ ಒಂದು ರೀತಿಯ ಸ್ಟ್ರಾಟಜಿ ಅದಾಲೆ ಶುರುವಾಗಿದೆ ಆದರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಪೈಪೋಟಿ ನಡುವೆ ಹೇಗಾದ್ರೂ ಮಾಡಿ ನಾವು ಅಧಿಕಾರನ ಇಡಬೇಕನ್ನೋದು ದಳಪತಿಗಳ ಲೆಕ್ಕಾಚಾರ ಮೂವತ್ತರಿಂದ ಮೂವತ್ತೈದು ಸೀಟ್ ಬಂದ್ರೆ ಸಾಕು ಸ್ವಾಮಿ ಕುಮಾರಸ್ವಾಮಿ ಸಿಎಂ ಮಾಡ್ಬಿಡ್ತೀವಿ ಹೇಗಾದ್ರೂ ಮಾಡಿ ಕಿಂಗ್ ಮೇಕರ್ ಆಗ್ತೀವಿ ಅನ್ನೋದು ಜೆಡಿಎಸ್ ಲೆಕ್ಕಾಚಾರ ಆದರೆ ಮೂವತ್ತರಿಂದ ಮೂವತ್ತೈದಕ್ಕೆ ತೃಪ್ತಿ ಪಡೋರು ಇನ್ನೂ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಬೇಕನ್ನೋದು ಜೆ ಡಿ ಎಸ್ ಲೆಕ್ಕಾಚಾರ ಆದರೆ ತಮ್ಮ ಅಭ್ಯರ್ಥಿಗಳಲ್ಲಿರುವಂತ ಅಸಮಾಧಾನವನ್ನು ಹೊರ ಹಾಕಿದ್ರೆ ಮಾತ್ರ ಅಸಮಾಧಾನವನ್ನು ಶಮನ ಮಾಡಿದ್ರೆ ಮಾತ್ರ ಹೌದು ವೀಕ್ಷಕರೇ ಸಾರಾ ಮಹೇಶ್ ಅವರನ್ನ ಸಂಧಾನ ಸೂತ್ರಧಾರನಾಗಿ ಗುಬ್ಬಿ ಶ್ರೀನಿವಾಸ್ ಅವರ ಮನೆಗೆ ಕಳಿಸಲಾಗಿತ್ತು ಈ ಸುದ್ದಿ ಸಾಕಷ್ಟು ವೈರಲ್ ಆಗಿತ್ತು ಕರ್ನಾಟಕ ಟಿವಿ ಕೂಡ ಈ ಬಗ್ಗೆ ಸುದ್ದಿ ಮಾಡಿತ್ತು ಆದರೆ ಗುಬ್ಬಿ ಶ್ರೀನಿವಾಸ್ ಅವರ ಒಲವೇನು ಸಾರಾ ಮಹೇಶ್ ಅವರು ಕೂಡ ಮಾತನಾಡ್ತಾ ಜೆ ಡಿ ಎಸ್ಗೂ ಕೂಡ ಲಾಭ ಗುಬ್ಬಿ ಶ್ರೀನಿವಾಸ್ ಅವರು ಜೆಡಿಎಸ್ಗೆ ಬಂದ್ರೆ ಪಕ್ಷಕ್ಕೂ ಲಾಭ ಹಾಗೆ ಅವ್ರಿಗೆ ಕೂಡ ಲಾಭ ಅಂತ ಆದ್ರೆ ಗುಬ್ಬಿ ಕ್ಷೇತ್ರದಲ್ಲಿ ಶ್ರೀನಿವಾಸ್ ಅವರು ಪಕ್ಷಾತೀತ ನಾಯಕರಾಗಿ ಬೆಳೆದಿದ್ದಾರೆ ಅವ್ರಿಗೆ ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯ ಅವರು ನಾನು ಏನಂದರೆ ಜನ ಏನು ನಿರ್ಧಾರ ಮಾಡ್ತಾರೆ ಅದನ್ನ ಡಿಸೈಡ್ ಮಾಡ್ತೀನಿ ಅಂತ ಜೆ ಡಿ ಎಸ್ಸು ನಿಜಕ್ಕೂ ಕೂಡ ಕರೆಕ್ಟ್ ಆಗಿ ಸ್ಟ್ರಾಟಜಿ ಮಾಡಿದ್ರೆ ಅಲ್ಲದೆ ಒಂದಷ್ಟು ಅಸಮಾಧಾನ ಇರುವಂಥ ನಾಯಕರ ಮನವೊಲಿಸೋ ಪ್ರಯತ್ನವನ್ನು ಮಾಡಿದ್ರೆ ಖಂಡಿತವಾಗ್ಲೂ ಜೆ ಡಿ ಎಸ್ ಕೂಡ ಈ ಬಾರಿ ಚುನಾವಣೆಯಲ್ಲಿ ಟಫ್ ಕಾಂಪಿಟೇಷನ್ ಇಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಒಂದು ಕಡೆ ಬಿಜೆಪಿ ಒಂದು ಕಡೆ ಕಾಂಗ್ರೆಸ್ ಒಂದು ಕಡೆ ಜೆ ಡಿ ಎಸ್ ಮತ್ತೊಂದು ಕಡೆ ಆಪ್ ಕೂಡ ಎಂಟ್ರಿ ಕೊಡೋ ಸಾಧ್ಯತೆ ಇದೆ ಹೀಗಾಗಿ ಆಪ್ ಕೂಡ ಉತ್ತಮ ಇಂಪ್ಯಾಕ್ಟನ್ನು ಬೀರಿದ್ರೆ ಒಂದು ಟಫ್ ಫೈಟ್ ಯಾರಿಗೂ ಕೂಡ ಯಾರಿಗೂ ಕೂಡ ಬಹುಮತ ಬರಲ್ಲ ಯಾರು ಕೂಡ ಸ್ವಂತ ಬಲದ ಮೇಲೆ ಅಧಿಕಾರವನ್ನ ಚಲಾಯಿಸೋದು ಕಷ್ಟ ಇಂತಹ ಸಂದರ್ಭದಲ್ಲಿ ಗುಬ್ಬಿ ಶ್ರೀನಿವಾಸ್ ಏನು ಮಾಡ್ತಾರೆ ಮೈಸೂರಿನಲ್ಲಿ ಹೆಚ್ ಡಿ ದೇವೇಗೌಡರು ಸ್ವತಃ ಜಿ ಟಿ ದೇವೇಗೌಡರು ಮನೆಗೆ ಹೋದ್ರು ಅವರ ಮನವನ್ನ ಹೋಲಿಸಿದ್ರು ಜಿ ಟಿ ದೇವೇಗೌಡರು ಕಣ್ಣೀರು ಹಾಕಿದ್ರು ಹೀಗಾಗಿ ಪಕ್ಷದಲ್ಲೇ ಉಳ್ಕೋತೀನಿ ಗೌಡ್ರೆ ನಮ್ಮ ಮನೆಗೆ ಬಂದಿದ್ದಾರೆ ದೇವೇಗೌಡರು ನಮ್ಮೆಲ್ಲರಿಗೂ ಆದರ್ಶ ನಾವೆಲ್ಲ ಅವ್ರನ್ನ ಫಾಲೋ ಮಾಡ್ತೀವಿ ಅವ್ರಿಗೆ ರೆಸ್ಪೆಕ್ಟ್ ಕೊಡಲೇಬೇಕು ನಾವು ಉಳ್ಕೋತೀನಿ ಅಂತ ಉಳ್ಕೊಂಡ್ರು ಅವ್ರಿಗೂ ಕೂಡ ಟಿಕೆಟ್ ಬೇಕಿತ್ತು ಅಪ್ಪನ್ಗೆ ಮಗನ್ಗೆ ಅರೆ ಗೊಬ್ಬಿ ಶ್ರೀನಿವಾಸ್ ಏನು ಹೇಳ್ತಾರೆ ಸಾರಾ ಮಹೇಶ್ ಅಲ್ಲ ಯಾರು ಬಂದರೂ ಕೂಡ ನಾನು ಜೆ ಡಿ ಎಸ್ನಲ್ಲಿ ನಲ್ಲಿ ಉಳಿಯಲ್ಲ ಒಂದು ಕಡೆ ದೇವೇಗೌಡರಾಗಿರ್ಬೋದು ಅಥವಾ ಕುಮಾರಸ್ವಾಮಿ ಅವರಾಗಿರ್ಬೋದು ನೇರವಾಗಿ ಗುಬ್ಬಿ ಶ್ರೀನಿವಾಸ್ ಅವರ ಮನೆಗೆ ಹೋಗ್ತಾರ ಅವ್ರ ಜೊತೆ ಮಾತುಕತೆ ನಡೆಸ್ತಾರ ಅವರ ಮನ ಹೋಲಿಸ್ತಾರ ಆಗಿರೋ ಎಲ್ಲದರ ಇತ್ಯರ್ಥಗಳನ್ನ ಸಾಂದ್ರೆ ಏನೆಲ್ಲ ಪ್ರಾಬ್ಲಮ್ ಇತ್ತು ಎಲ್ಲವನ್ನ ಸಾರ್ಟ್ಔಟ್ ಮಾಡ್ತಾರ ಇದೀಗ ಚರ್ಚೆ ಆಗ್ತಿರೋ ವಿಷಯ ಆದರೆ ಸಾರಾ ಮಹೇಶ್ ಬಂದ ಮೇಲೆ ಗುಬ್ಬಿ ಶ್ರೀನಿವಾಸ್ ಇದೀಗ ತಮ್ಮ ಮೌನವನ್ನ ಮುರಿದಿದ್ದಾರೆ ಮೊದಲ ಬಾರಿಗೆ ರಿಯಾಕ್ಟ್ ಮಾಡಿದ್ದಾರೆ ನನ್ನ ಹೆಜ್ಜೆ ಜೆ ಡಿ ಎಸ್ನಿಂದ ನಿಂದ ತುಂಬಾ ದೂರ ಹೋಗಿದೆ ನಾನು ಏನು ಮಾಡಬೇಕು ಅನ್ನೋದನ್ನ ಕ್ಷೇತ್ರದ ಜನ ನಿರ್ಧಾರ ಮಾಡ್ತಾರೆ ಹಾಗನ್ಬಿಟ್ಟು ದೇವೇಗೌಡರು ನಮ್ಮ ಮನೆಗೆ ಬರ್ತಾರೆ ಅಂದ್ರೆ ಖಂಡಿತ ರೆಸ್ಪೆಕ್ಟ್ ಮಾಡ್ತೀನಿ ಸ್ವಾಮಿ ಖಂಡಿತ ಬರಲಿ ಅವರು ಹಿರಿಯರು ಪೂಜನೀಯರು ಅವರಿಗೆ ನಾವು ಯಾವ ರೀತಿ ಗೌರವ ಕೊಡ್ಬೇಕು ಕೊಡ್ತೇ ಕೊಟ್ಟೆ ಕೊಡ್ತೀನಿ ಆದ್ರೆ ಹೆಚ್ ಡಿ ಕುಮಾರಸ್ವಾಮಿ ಮನೆ ಬಾಗ್ಲಕ್ಕೆ ಬರ್ತಾರೆ ಅನ್ನೋದು ಸುಳ್ಳು ಸಾಧ್ಯನೇ ಇಲ್ಲ ನಮ್ಮ ಮತ್ತು ಅವರ ನಡುವೆ ಇರುವಂಥ ವೈರತ್ವಕ್ಕೆ ಅಲ್ಲದೆ ನನ್ನನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ಸ್ವಾಮಿ ನನ್ನ ಪಕ್ಷದಿಂದ ದೂರ ಇಟ್ಟರು ಎಮ್ ಎಲ್ ಸಿ ಎಲೆಕ್ಷನ್ ಟೈಮಲ್ಲಿ ಕ್ರಾಸ್ ವೋಟಿಂಗ್ ಮಾಡಿದೆ ಅಂತ ಆರೋಪಗಳನ್ನ ಮಾಡಿದ್ರು ಹೆಚ್ ಡಿ ಕುಮಾರಸ್ವಾಮಿ ಆಗಿರ್ಬೋದು ಹೆಚ್ ಡಿ ರೇವಣ್ಣ ಆಗಿರ್ಬೋದು ಇಬ್ಬರು ಕೂಡ ನನ್ನನ್ನು ತುಳಿಯೋ ಪ್ರಯತ್ನವನ್ನ ಮಾಡಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ನಮ್ಮನೆ ಬಾಗ್ಲಿಕ್ಕೆ ಬರೋಕ್ಕೆ ಚಾನ್ಸ್ ಎಲ್ಲ ನೋ ಚಾನ್ಸ್ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ ದೇವೇಗೌಡರ ಬಗ್ಗೆ ನನಗೆ ಗೌರವ ಇದೆ ಒಂದಂತೂ ಕ್ಲಿಯರ್ ನಾನು ಜೆಡಿಎಸ್ ನಲ್ಲಿ ಉಳಿಯಲ್ಲ ಯಾರು ಶತ್ರುಗಳು ಅಲ್ಲ ಯಾರು ಮಿತ್ರರು ಅಲ್ಲ ಅನ್ನೋ ಮಾತು ರಾಜಕಾರಣಿಗಳಿಗೆ ಕೆಲವರು ಸೂಟ್ ಆಗಬಹುದು ಆದರೆ ನಾನು ಡಿಸೈಡ್ ಮಾಡಿದ ಮೇಲೆ ಮಿತ್ರ ಮಿತ್ರನೇ ಶತ್ರು ಶತ್ರುನೇ ಅನ್ನೋ ಅರ್ಥದಲ್ಲಿ ಗೋಬಿ ಶ್ರೀನಿವಾಸ್ ಅವರು ಗುಡುಗಿದ್ದಾರೆ ಹಾಗಾಗಿ ಜೆಡಿಎಸ್ ಈ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸಿಕೊಳ್ಳುತ್ತೆ ಕುಮಾರಸ್ವಾಮಿ ಅವರೇ ಎಲ್ಲಾದರೂ ಒಂದು ಕಡೆ ಹೋಗಿ ಗುಬ್ಬಿ ಶ್ರೀನಿವಾಸ್ ಅವರ ಮನ ಇಂಥದ್ದೊಂದು ಚರ್ಚೆ ಶುರುವಾಗಿದೆ ಅಲ್ಲದೆ ಗುಬ್ಬಿ ಶ್ರೀನಿವಾಸ್ ಹೇಳ್ತಾರೆ ಹೇಳ್ತಾರಂದ್ರೆ ಕ್ಷೇತ್ರದ ಜನ ಏನು ಹೇಳ್ತಾರೆ ಅದನ್ನ ನಾನು ಫಾಲೋ ಮಾಡ್ತೀನಿ ನಾನು ಜೆ ಡಿ ಎಸ್ಗೆ ಹೋಗಲ್ಲ ಅಂತ ಎಲ್ಲೂ ಡೈರೆಕ್ಟ್ ಆಗಿ ಹೇಳಿಲ್ಲ ನಾನು ಜೆ ಡಿ ಎಸ್ ಇಂದ ತುಂಬ ದೂರ ಇದ್ದೀನಿ ಅಷ್ಟೇ ಅಂತ ಹೇಳಿದ್ದಾರೆ ಹೀಗಾಗಿ ಕ್ಷೇತ್ರದ ಜನ ಏನು ಹೇಳ್ತಾರೆ ಗೋಪಿ ಶ್ರೀನಿವಾಸ ಅವರು ಯಾವ ಪಕ್ಷದ ಕಡೆ ಮುಖ ಮಾಡ್ತಾರೆ ಯಾಕಂದ್ರೆ ಒಂದಷ್ಟು ಸಿದ್ದರಾಮಯ್ಯ ಅವ್ರ ಜೊತೆ ಗುರುತಿಸ್ಕೊಳ್ತಾರೆ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋ ಮಾತುಗಳಿದೆ ಹೀಗಾಗಿ ಕ್ಷೇತ್ರದ ಜನ ಏನು ಹೇಳ್ತಾರೆ ಅದನ್ನ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಒಟ್ಟಿನಲ್ಲಿ ಜೆ ಡಿ ಎಸ್ ಈ ಬಾರಿಯ ಚುನಾವಣೆಯಲ್ಲಿ ತಮ್ಮ ಟಾರ್ಗೆಟ್ ಅನ್ನ ರೀಚ್ ಆಗ್ಬೇಕಂದ್ರೆ ಇಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೊ ು ವೀಕ್ಷಕರೇ ನಿಮ್ಮ ಪ್ರಕಾರ ಗುಬ್ಬಿ ಶ್ರೀನಿವಾಸ್ ಯಾವ ಪಕ್ಷಕ್ಕೆ ಹೋದ್ರೆ ಒಳ್ಳೇದು ಹಾಗೇನೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕು ಅನ್ನೋ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು